ನಮಸ್ಕಾರ ಸ್ನೇಹಿತರೆ ಕನ್ನಡ ಕಾಮಿಕ್ ಬುಕ್ಗೆ ಸ್ವಾಗತ ಸುಸ್ವಾಗತ ಇಟರ್ನಲ್ಸ್ ಈ ಸಿನಿಮಾದ ಪ್ರಮೋಷನನ್ನು ತುಂಬ ಜೋರಾಗಿ ಡೆಸ್ನಿಯವರು ಮಾಡ್ತಾ ಇದ್ದಾರೆ ಅದರಲ್ಲೇನಿದೆ ವಿಶೇಷ ಡೆಸ್ನಿಯವರು ಅವರ ಎಲ್ಲ ಸಿನಿಮಾಗಳನ್ನು ಅಷ್ಟೇ ಜೋರಾಗಿ ಪ್ರಮೋಷನ್ ಮಾಡ್ತಾರಲ್ಲ ಅಂತ ನೀವು ಕೇಳ್ಬೋದು ಆದರೆ ಇಟರ್ನಲ್ಸ್ ಅನ್ನೋ ಹೆಸರು ಸಾಮಾನ್ಯವಾಗಿ ಮಾರ್ವಲ್ ಫ್ಯಾನ್ಸ್ಗಳಿಗೇ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಕಾರಣ ಇದೇನಂತ ಫೇಮಸ್ ಟೀಮ್ ಟೀಮಲ್ಲ ನೀವು ಅವೆಂಜರ್ಸ್ ಕೇಳಿರ್ತೀರ ಎಕ್ಸ್ಮೆನ್ ಕೇಳಿರ್ತಾರ ಗಾಡಿಯನ್ ಆಫ್ ದಿ ಗ್ಯಾಲ್ಯಾಕ್ಸಿ ಕೇಳಿರ್ತೀರ ಕೊನೆಯದಾಗಿ ಫ್ಯಾಂಟಾಸ್ಟಿಕ್ ಫೋರನ್ನು ಕೇಳಿರ್ತೀರ ಆದರೆ ಈ ಟೀಮನ್ನು ಹೆಚ್ಚಿಗೆ ಯಾರೂ ಕೇಳಿರೋದಿಲ್ಲ ಕಾರಣ ಇದೇನಷ್ಟು ಪಾಪ್ಯುಲರ್ ಆಗಿರೋದಿಲ್ಲ ಆದರೆ ಈ ಟೀಮ್ ಎಷ್ಟೊಂದು ಪವರ್ಫುಲ್ ಅಂತಂದರೆ ಮೇಲಿನ ಎಲ್ಲ ಸೂಪರ್ ಹೀರೋಗಳು ಸಹ ಈ ಒಂದು ಟೀಮ್ಗೆ ಖಂಡಿತ ಕನೆಕ್ಟ್ ಆಗೇ ಆಗ್ತವೆ ಯಾಕಂತಂದರೆ ಈ ಟೀಮನ್ನು ಕ್ರಿಯೇಟ್ ಮಾಡಿರೋದು ಜ್ಯಾಕ್ ಕರ್ಬಿ ಅನ್ನೋ ಒಬ್ಬ ಪವರ್ಫುಲ್ ಕಾಮಿಕ್ ರೈಟರು ಹಾಗಾದರೆ ಈ ಇಟರ್ನಲ್ಸ್ ಟೀಮ್ನ ವಿಶೇಷತೆ ಏನು ಈ ಟೀಮ್ ಆರಿಜನ್ ಯಾವ ಥರ ಆಯಿತು ಈ ಇಟ್ರನಲ್ಸ್ ಸಿನಿಮಾದ ಭಾಗಶಃ ಸ್ಟೋರಿ ಏನಾಗಿರ್ಬೋದು ಅಂತಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಪ್ರೆಡಿಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೂ ಮುಂಚೆ ನೀವಿಂದು ನಮ್ಮ ಕನ್ನಡ ಕಾಮಿಕ್ ಬುಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಕೂಡಲೇ ಬೇಕಂದರೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ಮೊದಲನೇದಾಗಿ ಇಟರ್ನೆಲ್ಸ್ನ ಆರಿಜನ್ ಸ್ಟೋರಿಯನ್ನು ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಸುಮಾರು ಹತ್ತು ಲಕ್ಷ ವರ್ಷಗಳ ಹಿಂದೆ ಸೆಲೆಸ್ಟಿಯಲ್ಸ್ಗಳು ಭೂಮಿಗೆ ಭೇಟಿ ಕೊಟ್ಟಿರ್ತಾರೆ ಆಗ ಮನುಷ್ಯ ಇನ್ನೂ ವಿಕಸನಗೊಂಡಿರೋದಿಲ್ಲ ಅವನ ನಾಗರಿಕತೆ ಬೆಳವಣಿಗೆ ಆಗಿರೋದಿಲ್ಲ ಆಗ ಅವರಿಗೆ ಅನುಕೂಲ ಅಂತೇಳಿ ಒಂದು ಹೊಸ ಜೀವ ಸಂಕುಲನವನ್ನು ಸೃಷ್ಟಿ ಮಾಡಬೇಕು ಅಂತಂತ ನಿರ್ಧಾರ ಮಾಡಿ ಡಿವೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾರೆ ಆದರೆ ಈ ಡಿವೆಂಟ್ಸ್ಗಳು ದೈತ್ಯಾಕಾರದಲ್ಲಿರ್ತವೆ ತುಂಬ ಶಕ್ತಿಶಾಲಿ ಮತ್ತು ವಿಕಾರವಾಗಿ ಕೂಡ ಇರ್ತವೆ ಇದನ್ನೇ ಬಂಡವಾಳವಾಗಿ ಇಟ್ಕೊಂಡ್ಬಿಟ್ಟು ಮನುಷ್ಯರನ್ನು ಎದುರಿಸಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಮನುಷ್ಯರನ್ನು ಗುಲಾಮರನ್ನಾಗಿ ಮಾಡ್ಕೊಳ್ತಾ ಇರ್ತವೆ ಆದರೆ ಇದ್ಯಾಕೋ ಸೆಲೆಸ್ಟಿಯಲ್ಸ್ಗಳಿಗೆ ಸರಿ ಕಾಣಿಸೋದಿಲ್ಲ ಇವರನ್ನು ಕಂಟ್ರೋಲ್ ಮಾಡಬೇಕು ಅಂತಂತಾನೆ ಹೇಳಿ ಇಟರ್ನಲ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾರೆ ಅದು ಯಾವ ರೀತಿ ಅಂತಂತಂದರೆ ಮನುಷ್ಯನ ಸೆಲ್ಸ್ಗಳು ಜೀನ್ಸ್ಗಳನ್ನು ಬಳಸ್ಕೊಂಡೇ ಇಟರ್ನಲ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾರೆ ಆ ಕಾರಣದಿಂದಲೇ ಈ ಇಟ್ರ್ನಲ್ಸ್ಗಳು ನೋಡೋದಕ್ಕೆ ಮನುಷ್ಯರ ಥರನೇ ಇರ್ತಾರೆ ಮತ್ತು ಇವರು ತುಂಬ ಶಕ್ತಿಶಾಲಿ ಆ ಎಲಿಮೆಂಟ್ಸ್ಗಳನ್ನೇ ಕಂಟ್ರೋಲ್ ಮಾಡುವಷ್ಟು ಶಕ್ತಿಶಾಲಿ ಇವರಾಗಿರ್ತಾರೆ ಮತ್ತು ಇವರಲ್ಲಿ ಕೆಲವರು ಚಿರಂಜೀವಿಗಳಾಗಿರ್ತಾರೆ ಅಂದರೆ ಇವ್ರಿಗೆ ಸಾವೇ ಇರೋದಿಲ್ಲ ಇನ್ನೂ ಕೆಲವರು ದೀರ್ಘಕಾಲ ಬದುಕುವಂಥ ಕೆಪಾಸಿಟಿ ಅವ್ರಿಗಿರುತ್ತೆ ಅಂದರೆ ತೋರ್ನ ಥರ ಸಾವಿರಾರು ವರ್ಷಗಳ ಕಾಲ ಅವರು ಬದುಕ್ತಾರೆ ಮತ್ತು ಇವರು ಮನುಷ್ಯರೊಂದಿಗೆ ದೈಹಿಕ ಸಂಪರ್ಕವನ್ನು ಕೂಡ ಹೊಂದಬಹುದು ಈ ಥರ ಮನುಷ್ಯರೊಂದಿಗೆ ದೈಹಿಕ ಸಂಪರ್ಕ ಇಟ್ಕೊಂಡು ಮುಂದೆ ಹುಟ್ಟುವಂಥ ಮಕ್ಕಳಿಗೂ ಕೂಡ ಸೂಪರ್ ಸ್ಟ್ರೆಂತ್ ಬರುವಂಥ ಚಾನ್ಸಸ್ಸು ಇರುತ್ತೆ ನಾವಿವತ್ತು ನೋಡೋವಂಥ ಸೂಪರ್ ಹೀರೋಗಳು ಇದೇ ಥರ ಕ್ರಿಯೇಟ್ ಆಗಿದ್ದಾರೆ ಅಂತಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದಕ್ಕೆ ನಾನು ಮೊದಲೇ ಹೇಳಿದ್ದು ನಾವಿವತ್ತು ನೋಡುವಂಥ ಎಲ್ಲ ಸೂಪರ್ ಹೀರೋಗಳು ಕೂಡ ಈ ಇಟರ್ನಲ್ಸ್ಗಳಿಗೆ ಕನೆಕ್ಟ್ ಆಗ್ತಾರೆ ಅಂತ ಅದೆಲ್ಲ ಸರಿ ಹಾಗಾದರೆ ಟ್ರೈಲರ್ನಲ್ಲಿ ಯಾಕೆ ಅಜಕ್ ಇಕ್ಕಾರಿಸ್ಗೆ ಇಟರ್ನಲ್ಸ್ಗಳ ಬಗ್ಗೆ ಎಲ್ಲ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತಾಳೆ ಈ ಕೂಡ ಒಬ್ಬ ಇಟರ್ನಲ್ ತಾನೆ ಅವನಿಗೆ ಏನು ಈ ಇನ್ಫಾರ್ಮೇಷನ್ ಗೊತ್ತಿರಲ್ವಾ ಅಂತ ನೀವು ಕೇಳ್ಬೋದು ಅದಕ್ಕೂ ಕೂಡ ಈ ಇಟ್ರನಲ್ಸ್ಗಳ ಒಂದು ಸಣ್ಣ ಇಷ್ಟ್ರಿ ಇದೆ ಈ ಇಟ್ರನಲ್ಸ್ಗಳು ಕ್ರಿಯೇಟ್ ಆದಾಗ ಡಿವೆಂಟ್ಸ್ಗಳನ್ನು ಸೋಲ್ಸೋದ್ರಲ್ಲಿ ಯಶಸ್ವಿ ಆಗಿರ್ತಾರೆ ಆದರೆ ಕಾಲಕ್ರಮೇಣ ಈ ಇಟ್ರನಲ್ಸ್ಗಳ ನಡುವೆಯೇ ಅಂತರ್ಜಗಳ ಶುರುವಾಗುತ್ತೆ ಆ ಕಾರಣದಿಂದಾಗಿ ಇಟರ್ನಲ್ಸ್ಗಳಲ್ಲಿ ಎರಡು ಗುಂಪಾಗುತ್ತೆ ಒಂದು ಕ್ರೋನೋಸ್ ಅಂತ ಇನ್ನೊಂದು ಯುರೋನೋಸ್ ಅಂತಂತ ಇಲ್ಲಿ ಕ್ರೋನೋಸ್ಗಳು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ ಹಾಗಾಗಿ ಯುರೋನೋಸ್ಗಳನ್ನು ಸೋಲಿಸ್ಬಿಟ್ಟು ಭೂಮಿಯಿಂದ ಓಡಿಸ್ಬಿಡ್ತಾರೆ ಆಗ ಅವರು ಯುರೋನಸ್ ಗ್ರಹಕ್ಕೆ ಹೋಗಿ ಸೆಟ್ಲಾಗಿಬಿಡ್ತಾರೆ ಅದಾದಮೇಲೆ ಅವರು ಯುರೋನೋಸ್ಗಳು ಟೆಕ್ನಾಲಜಿಯನ್ನು ಡೆವಲಪ್ ಮಾಡ್ತಾ ಕೆಲವು ಸಾಹಸಗಳನ್ನು ಮಾಡ್ತಾರೆ ಅದಾದಮೇಲೆ ಅವ್ರಿಗೂ ಭೂಮಿಗೆ ಬರಬೇಕು ಅಂತಂತ ತುಂಬ ಇಷ್ಟ ಇರುತ್ತೆ ಹಾಗಾಗಿ ಮತ್ತೆ ಸೆಲೆಸ್ಟಿಯಸ್ಗಳ ಹತ್ರ ಈ ಒಂದು ಬೇಡಿಕೆಯನ್ನು ಇಡ್ತಾರೆ ನಾವು ಮತ್ತೆ ವಾಪಸ್ ಭೂಮಿಗೆ ಹೋಗಬೇಕು ಅಂತ ಅದಕ್ಕೆ ಅವರು ಕೂಡ ಒಪ್ಕೊಳ್ತಾರೆ ಆದರೆ ಇಲ್ಲಿ ಇವರಿಬ್ಬರ ನಡುವೆ ಒಂದು ಒಪ್ಪಂದ ನಡೆಯುತ್ತೆ ನೀವು ಕ್ರೋನೋಸ್ಗಳೊಂದಿಗೆ ಶಾಂತಿಯುತವಾಗಿರಬೇಕು ಅಂತಂತೇಳಿದರೆ ನೀವು ಭೂಮಿಯಲ್ಲಿ ಡಿವೆಂಟ್ಸ್ಗಳ ವಿರುದ್ಧ ಮಾತ್ರ ಹೋರಾಡಬೇಕು ಅದು ಬಿಟ್ಟು ಮನುಷ್ಯರೊಂದಿಗೆ ನೀವು ಸಂಬಂಧವನ್ನು ಇಟ್ಕೊಂಡ್ರೂ ಕೂಡ ಅವರ ಅಂತರ್ಜಗಳಗಳಲ್ಲಿ ನೀವು ತಲೆ ಹಾಕಬಾರ್ದು ಹೇಳಿ ಒಂದು ಒಪ್ಪಂದ ಆಗಿರುತ್ತೆ ಆ ಕಾರಣದಿಂದ ಇವರು ಏಳು ಸಾವಿರ ವರ್ಷಗಳ ಹಿಂದೆ ಮತ್ತೆ ಭೂಮಿಗೆ ಬಂದಿರ್ತಾರೆ ಈ ಥರ ಭೂಮಿಗೆ ಬಂದಾದ ಮೇಲೆ ಇವರ ಕೆಲಸ ಡಿವೆಂಟ್ಸ್ಗಳನ್ನ ವಿರುದ್ಧ ಹೋರಾಡೋದು ಮತ್ತು ಮಾಮೂಲಿ ಜನಗಳಂತೆ ಇವರು ಕೂಡ ಇದ್ದುಬಿಡ ಸುಮ್ಮನೆ ಬಿಡೋದು ಅಷ್ಟೇ ಆದರೆ ಈ ಇಕಾರೆಸ್ ವಿರಾಕೋ ವಿರಾಕೊ ಅನ್ನೋ ಇನ್ನೊಬ್ಬ ಇಟರ್ನಲ್ನ ಮಗ ಇವನಿಗೆ ಇಟರ್ನಲ್ಸ್ನ ಬಗ್ಗೆ ಯಾವುದೇ ಥರದ ಮಾಹಿತಿ ಇರಲ್ಲ ಇವನು ಕೂಡ ಮಾಮೂಲಿ ಮನುಷ್ಯನಂತೆ ಬೆಳೆದು ಬಿಟ್ಟಿರ್ತಾನೆ ಇದೆಷ್ಟು ಇಟರ್ನಲ್ಸ್ನ ಆರಿಜಿನ್ ಸ್ಟೋರಿ ಇನ್ನು ಸಿನಿಮಾದ ಒಳಗಡೆ ಕತೆ ಏನಿರ್ಬೋದು ಅಂತ ಹೇಳಿ ಪ್ರೆಡಿಕ್ಟ್ ಮಾಡೋದಕ್ಕೆ ಟ್ರೈ ಮಾಡೋಣ ಈ ಸಿನಿಮಾದ ಕತೆ ಶುರುವಾಗೋದು ಎಂಡ್ ಗೇಮ್ ಸಿನಿಮಾ ಮುಗಿದ ನಂತರ ಇಲ್ಲಿ ಎಂಡ್ ಗೇಮ್ ಸಿನಿಮಾದಲ್ಲಿ ಏನಾಗಿರುತ್ತೆ ಅಂತಂತೇಳಿದ್ರೆ ಹಲ್ಕ್ ಸ್ನ್ಯಾಪ್ ಮಾಡಿರ್ತಾನೆ ಅರ್ಧದಷ್ಟು ಜನಸಂಖ್ಯೆಯನ್ನು ಮತ್ತೆ ವಾಪಾಸ್ ತೊಗೊಂಡು ಬರೋದಕ್ಕೆ ಆ ಕಾರಣದಿಂದ ಇಡೀ ಪ್ರಪಂಚದಾದ್ಯಂತ ಒಂದು ಕಾಸ್ಮಿಕ್ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ ಇದು ಭೂಮಿ ಮೇಲೆ ಎಮರ್ಜೆನ್ಸಿ ಸಿಚುವೇಷನ್ಗೆ ಕಾರಣ ಆಗುತ್ತೆ ಅದು ಯಾವ ಥರ ಅಂತಂದರೆ ಜಲಪ್ರಳಯ ಆಗಿರ್ಬೋದು ಭೂಕಂಪ ಆಗಿರ್ಬೋದು ಅಥವಾ ಹಿಮಪರ್ವತಗಳು ಸಿಡದಿಳೋದಾಗಿರ್ಬೋದು ಈ ಈ ಥರದ ಒಂದು ಘಟನೆಗಳು ಇದರಿಂದ ಡಿವೆಂಟ್ಸ್ಗಳು ಆ್ಯಕ್ಟಿವ್ ಆಗಿ ಮತ್ತೆ ಭೂಮಿ ಮೇಲೆ ಬರೋವಂಥ ಚಾನ್ಸಸ್ ಇರುತ್ತೆ ಇದು ಅಜಕ್ಕೆ ಮುಂಚೆನೇ ಗೊತ್ತಾಗೋಗ್ಬಿಡುತ್ತೆ ಯಾಕಂತಂದರೆ ಅಜಕ್ ಇಲ್ಲಿ ಗಾಡ್ ಆಫ್ ಇಟರ್ನಲ್ ಅವಳಿಗೆ ಅಮರತ್ವ ಇರುತ್ತೆ ಮತ್ತು ಈ ಥರದ ಮುನ್ಸೂಚನೆಗಳು ಮೊದಲೇ ಗೊತ್ತಾಗುತ್ತೆ ಆ ಕಾರಣದಿಂದ ಇಲ್ಲಿ ಇಟರ್ನಲ್ಸ್ಗಳನ್ನು ಹುಡುಕ್ಕೊಂಡು ಅವರಿಗೆ ವಿಷಯನ ತಿಳಿಸ್ಬಿಟ್ಟು ಇಟರ್ನಲ್ಸ್ಗಳೆಲ್ಲ ಮತ್ತೆ ಅಸೆಂಬಲ್ ಆಗಬೇಕು ಅಂತ ಹೇಳಿ ಟ್ರೈ ಮಾಡ್ಕೊಂಡು ಬರ್ತಾಳೆ ಅವಳ ಕಣ್ಣಿಗೆ ಮೊದಲು ಸಿಕ್ಕೋದು ಇಲ್ಲಿ ಇಕಾರೆಸ್ ಆದರೆ ಇಲ್ಲಿ ಇಕಾರೆಸ್ ಸಿರ್ಸಿ ಕಿಂಗೊ ಗಿಲ್ಗಮೇಶ್ ಮತ್ತು ಸ್ಪಿರಿಟ್ ಕೊನೆಯದಾಗಿ ಥಾನಾ ಇವರೆಲ್ಲರೂ ಕೂಡ ಭಾರತದಲ್ಲಿ ಇರ್ತಾರೆ ಇಲ್ಲಿನ ಹಬ್ಬ ದೀಪಾವಳಿಯನ್ನು ಆಚರಿಸ್ತಾ ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ ಆಗ ಅಲ್ಲಿಗೆ ಅಜಕ್ನ ಎಂಟ್ರಿ ಆಗುತ್ತೆ ಆಗ ಅಜಕ್ ಇಕಾರ್ಸ್ಗೆ ಇಟ್ರನಲ್ಸ್ನ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತಾರೆ ನಂತರ ಅವರೆಲ್ಲರೂ ಕೂಡ ಡಿವಿಯೆಂಟ್ಸ್ನ ವಿರುದ್ಧ ಓಡಾಡೋದಕ್ಕೆ ಸಿದ್ಧವಾಗುವಂತೆ ಹೇಳ್ತಾರೆ ತದಾದ ನಂತರ ರಾಜಸ್ಥಾನದ ಒಂದು ಡೆಸರ್ಟ್ ಪ್ಲೇಸ್ನಲ್ಲಿ ಡಿವಿಯೆಂಟ್ಸ್ಗಳ ಮೇಲೆ ಇಟ್ರ್ನಲ್ಸ್ಗಳು ಅಟ್ಯಾಕ್ ಮಾಡಿ ಕ್ರೋನಾ ಸಮೇತ ಅವರೆಲ್ಲರೂ ಸೋಲ್ಸ್ಬಿಟ್ಟು ಅಲ್ಲಿಂದ ಓಡಿಸ್ಬಿಡ್ತಾರೆ ಈ ಥರ ಡಿವಿಯಂಟ್ಸ್ಗಳಿಂದ ಮತ್ತೆ ಮನುಷ್ಯರನ್ನ ಕಾಪಾಡ್ತಾರೆ ನಮ್ಮ ಇಟ್ರನಲ್ಸ್ಗಳು ಇದೆಲ್ಲ ಸರಿ ಆದರೆ ಇಲ್ಲಿ ಒಂದು ಕ್ವಶನ್ ಕಾಡ್ಬೋದು ಇದೇನಪ್ಪ ಇದು ಮಾರ್ವೆಲ್ನಂಥ ಸಿನಿಮಾದಲ್ಲಿ ನಮ್ಮ ಇಂಡಿಯಾದ ಒಳಗಡೆನೂ ಕೂಡ ಸ್ಟೋರಿ ಇದೆಯಾ ಅಂತ ಇದೇನು ಮೊದಲೇನಲ್ಲ ಇದಗಾಗಲೇ ಅವೆಂಜರ್ ಸಿನಿಮಾದಲ್ಲಿ ಕಲ್ಕತ್ತಾವನ್ನು ಬಳಸ್ಕೊಂಡಿದ್ರು ನಂತರ ಕ್ಯಾಪ್ಟನ್ ಅಮೇರಿಕಾ ವಿಂಟರ್ ಸೋಲ್ಜರ್ ಸಿನಿಮಾದಲ್ಲಿ ಇಂಡಿಯನ್ ಅಂಬಾಸಿಡರ್ ಒಬ್ಬರನ್ನು ಬಳಸ್ಕೊಂಡಿರ್ತಾರೆ ಇದೇ ರೀತಿ ಸ್ಪೈಡರ್ ಮ್ಯಾನ್ ಓಮ್ ಕಮಿಂಗ್ ಸಿನಿಮಾದಲ್ಲೂ ಕೂಡ ಐರನ್ ಮ್ಯಾನ್ ಭಾರತದಲ್ಲಿ ಒಂದು ಫಂಕ್ಷನ್ಗೆ ಬಂದಿರ್ತಾರೆ ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಇಂಡಿಯಾವನ್ನು ಬಳಸ್ಕೊಂಡಿರ್ತಾರೆ ಅದೂ ಅಲ್ಲದೆ ದೇವರುಗಳ ಬಗ್ಗೆ ಭಾರತದಲ್ಲಿ ತುಂಬಾ ನಂಬಿಕೆ ಇದೆ ಹಾಗಾಗಿ ಇಲ್ಲಿ ಇಟರ್ನಲ್ಸ್ಗಳನ್ನು ಮನುಷ್ಯರು ದೇವರು ಅಂತ ನಂಬ್ಕೊಂಡಿರೋದ್ರಿಂದ ಈ ಸಿನಿಮಾದಲ್ಲಿ ಭಾರತವನ್ನು ಸೆಲೆಕ್ಟ್ ಮಾಡಿರುವಂಥ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ ಈ ಅನುಮಾನಕ್ಕೆ ಕಾರಣ ಆಗ್ತಿರೋದು ಟ್ರೈಲರ್ನಲ್ಲಿ ಕಂಡು ಬಂದಂಥ ಕೆಲವೊಂದಿಷ್ಟು ಕ್ಲಿಪ್ಸ್ಗಳು ಅದು ಇಕಾರೆಸ್ ಮತ್ತು ಸಿರ್ಸಿ ಹೂವಿನಾರ ಹಾಕ್ಕೊಂಡಿರೋದು ಇಂಡಿಯನ್ ಕಲ್ಚರಲ್ಲಿ ಈ ಥರ ಹೂವಿನಾರ ಹಾಕೊಳ್ಳೋದು ತುಂಬಾ ಪದ್ಧತಿಯಲ್ಲಿರುತ್ತೆ ಮತ್ತು ಇಲ್ಲಿ ಕಿಂಗೋ ಇಂಡಿಯನ್ ಸ್ಟೈಲ್ನಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಮತ್ತು ಇಲ್ಲಿ ಇನ್ನೊಂದು ಕಡೆ ಸ್ಪಿರಿಟ್ ದೀಪಾವಳಿಯಲ್ಲಿ ಪಟಾಕಿ ಹೊಡೆಯೋ ಥರ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಇವೆಲ್ಲವೂ ಕೂಡ ನಮಗೆ ಇಂಡಿಯನ್ ಕಲ್ಚರ್ನ ರೆಪ್ರೆಸೆಂಟ್ ಮಾಡ್ತಿರೋದ್ರಿಂದ ಇಂಡಿಯಾದ ಸ್ಟೋರಿ ಈ ಇಟರ್ನಲ್ ಸಿನಿಮಾದಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ ಇದಿಷ್ಟು ಇಟರ್ನಲ್ ಸಿನಿಮಾದ ಬಗ್ಗೆ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆಗಳೇನೇನು ಅದನ್ನು ಕಮೆಂಟಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮ ಕನ್ನಡ ಕಾಮಿಕ್ ಬುಕ್ ಯೂಟ್ಯೂಬ್ ಚಾನಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು